ಅಷ್ಟು ಬಿಟ್ಟರೆ ಬೇರೆ ಇಲ್ಲ ಅಂದರೆ ನಮಗೆ ಏನು ಕಾಣಿಸ್ತಾ ಇತ್ತು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವರ ಹೆಸರನ್ನ ತಗೊಳ್ಳೋಕ್ಕೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು ಬಟ್ ನೀವು ಮಾತ್ರ ರಪ್ ಅಂತ ಇಲ್ಲ ವಿನಯ್ ಏ ವಿನಯ್ ಎ ಅಂತಲೇ ಇದ್ರಿ ಬಟ್ ಆ ವಿಷಯಕ್ಕೆ ನಿಮಗೂ ಅವ್ರಿಗೂ ಜಾಸ್ತಿ ಗ್ಲಿಚಸ್ಗಳಾಗ್ತಾ ಇತ್ತಾ ಅಂತ ಅವ್ರು ಹೇಳೋರು ನನ್ನ ವಿಷಯಕ್ಕೆ ಯಾಕೆ ಬರ್ತೀರ ಅಂತ ಇಲ್ಲಿ ಯಾರ ವಿಷಯಕ್ಕೆ ಯಾರು ಹೋಗಲ್ಲ ವೈಯಕ್ತಿಕವಾಗಿ ಯಾರ ಮೇಲೆ ಏನೂ ಇಲ್ಲ ಆಟದ ವಿಷಯ ಅಂತ ಬಂದಾಗ ಮಾತ್ರ ಮನೆ ಒಳಗಡೆ ಅದು ತಪ್ಪಿದ್ರೆ ತಪ್ಪಿರುತ್ತೆ ಸರಿ ಇದ್ರೆ ಸರಿ ಇರುತ್ತೆ ಇವತ್ತಿಗೆ ನಾನು ಒಂದು ಸಣ್ಣ ಮಟ್ಟದಲ್ಲಿ ಜನಗಳ ಪ್ರೀತಿ ಗಳಿಸಿದೀನಿ ಅಂದ್ರೆ ನಾನು ಹೇಳಿದಂತ ಒಂದು ಎರಡು ಮೂರು ಮಾತಿಗೆ ನಾನು ಒಪ್ಪಿಕೊಂಡು ಕ್ಷಮೆ ಕೇಳಿರುವಂಥದ್ದು ಒಂದು ಅಲ್ಲಿ ಡ್ರೋನ್ ಸ್ಪೀಡ್ ಹೇಳಬೇಕಾದ್ರೆ ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಹೇಳಿದೆ ಅವೆಲ್ಲ ಆಡ್ದಂಥ ಮಾತುಗಳಿಗೆ ನಾನು ಯಾವುದನ್ನು ಭಾಷಣಗಳಲ್ಲಿ ಬರ್ಕೊಂಡೇನ್ ಮಾತಾಡ್ತಿರ್ಲಿಲ್ಲ ಆಡ್ದಂಥ ಮಾತುಗಳಿಗೆ ನನ್ಗೆ ಎಲ್ಲಿ ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ ಪದೇ ಪದೇ ಆ ವಿಚಾರಗಳನ್ನ ಎತ್ತಿ ಸುಮ್ಮನೆ ಎಳೆಯೋದು ಒಳ್ಳೆಯದಲ್ಲ ಒಂದು ಜೀವನ ಸಿಕ್ಕಿದೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮುಂದೆ ಏನು ಮಾಡ್ತಾನೆ ಕೆಲಸದ ಮುಖಾಂತರ ಮಾತಲ್ಲ ಕೆಲಸದ ಮುಖಾಂತರ ಹೇಗೆ ಮಾಡ್ತಾನೆ ನೋಡ್ ಒಂದು ಕಾದ್ ನೋಡ್ಬೇಕಂತ ನಾನು ಹೇಳ್ತೀನಿ ಓಕೆ ಆ್ಯಂಡ್ ಈಗ ಮನೆ ಒಳಗೆ ಇರಬೇಕಾದ್ರೆ ಕಳಪೆ ಬಂದಾಗಲೂ ನಿಮ್ಮನ್ನ ನಿಮ್ಮ ಹೆಸರು ತಗೊಳ್ತಿದ್ರು ಕ್ಯಾಪ್ಟನ್ ಅಂತ ಬಂದಾಗ ಯಾರು ಹೆಸರು ತಗೊಳ್ತಿರ್ಲಿಲ್ಲ ಸೊ ಫಸ್ಟ್ ಟೈಮ್ ನೀವು ಕಳಪೆ ತಗೊಂಡು ಜೈಲ್ಗೆ ಹೋದಾಗ ಹೆಂಗನ್ನಿಸ್ತು ಅದು ಸ್ವಲ್ಪ ನನ್ನ ಕಡೆಯಿಂದ ಕೆಲವು ಆಟದಲ್ಲಿ ಏರುಪೇರಾಗಿ ಒಪ್ಕೊಳ್ಳುವಂಥದ್ದಿತ್ತು ಆದರೆ ಕೊನೆಗೆ ನಾನು ಹೇಳಿದ್ದೆ ಅದು ನಮ್ರತಾದಿದ ತೆಗೆದಾಗ ಅವಾಗ ಹೇಳಿದ್ದೆ ನಾನು ಚಪ್ಪ ಕಿಚ್ಚನ ಚಪ್ಪಾಳೆ ಕೊಡಿಸ್ತೀನಿ ಮತ್ತೆ ಉತ್ತಮ ಕೊಡಿಸ್ತೀನಿ ನನ್ನ ತಂಡಕ್ಕೆ ಬಂದರೆ ಅಂತ ಅದೇನೋ ದೇವ್ರ ದಯನೋ ಭಗವಂತನ ಕೃಪೆನೋ ನಾನು ಜೈಲಿಗೆ ಹೋದೆ ಆದರೂ ಕೂಡ ಅವ್ರಿಗೆ ಚಪ್ಪಾಳೆ ಮತ್ತೆ ಉತ್ತಮ ಬಂದೇ ಬಿಡುತ್ತೆ ಸರಿ ಸರಿ ಹೇಳಿದ್ರು ಅದೇನ ಅಂಗ್ಡಿಲಿ ಸಿಗುತ್ತಾ ಅಂತ ನನ್ಗೆ ಯಾವ ಯಾಕಪ್ಪಾ ಹೇಳ್ದೆ ಇದ್ರದ್ದು ಏನೋ ಒಂದು ವಿಶ್ವಾಸದಿಂದ ಹೇಳಿದೆ ಅಂದ್ರೆ ಮನ್ಸಲ್ಲಿ ಏನ್ ಬರುತ್ತೆ ಅದನ್ ಹೇಳ್ಬಿಡ್ತೀನಿ ಏನು ಮುಚ್ಚು ಇಲ್ಲದೆ ಅದು ಹಾಗೆ ಆಗೋಯ್ತು ಓಕೆ ಐ ಡೋ ನೋ ಹಿಂಗೆ ಓಕೆ ಆಂಡ್ ಇವಾಗ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಆಡ್ದಂತಹ ವೆರಿ ಡಿಫಿಕಲ್ಟ್ ಟಾಸ್ಕ್ ಪ್ಪ ನನ್ಗೆ ಇದಾಗಲ್ಲಪ್ಪ ಆ್ಯಂಡ್ ಮೋರ್ ಓವರ್ ಟಾಸ್ಕ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂಡ್ ಅಲ್ಲಿ ಹೇಳ್ತಾ ಇದ್ದಿದ್ದು ಪ್ರತಾಪ್ ಏನಾದರೂ ಟಾಸ್ಕ್ ಮಾಡಕ್ ಹೋದಾ ಅಂತ ಅಂದರೆ ಸೊ ಶಿವರ್ ಆಗ್ತಾನೆ ಭಯ ಪಟ್ಕೋತಾನೆ ಅವನ ಕೈಲಿ ಆಗಲ್ಲ ಅನ್ನೋ ಕಮೆಂಟ್ಸ್ಗಳೇ ಜಾಸ್ತಿ ಬರ್ತಾ ಇದ್ದಿದ್ದು ಸೊ ನಿಮ್ಗೆ ಅನಿಸ್ತಿತ್ತು ಇವರು ಯಾಕೆ ನನ್ಗೆ ಹಿಂಗೆ ಹೇಳ್ತಿದ್ದಾರೆ ಅಂತ ಸಲ ಅನಿಸೋದು ಯಾಕೆಂದ್ರೆ ಎಲ್ರಿಗೂ ಅವಕಾಶ ಬೇಕಾಗಿರುತ್ತೆ ಮನೆಯ ಮೇಲೆ ಅವ್ರನ್ನವರು ಎಲ್ಲರೂ ಮನಸ್ಸಲ್ಲಿ ಏನು ಭಾವನೆ ಇತ್ತು ಅಂದ್ರೆ ಟಾಸ್ಕ್ಗಳು ಆಡಿದ್ರೆ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು ಉತ್ತಮ ಕಳಪೆ ಕೊಡಬೇಕಾದ್ರೂ ಟಾಸ್ಕ್ಗಳ ಮುಖಾಂತರನೇ ಕೊಡ್ತಾ ಬರ್ತಾ ಇದ್ರು ಯಾರು ಕೂಡ ಅವ್ರ ಮನೇಲಿ ನಡವಳಿಕೆ ಹೇಗಿದೆ ಹೇಗ್ ಬಿಹೇವ್ ಮಾಡ್ತಾರೆ ಯಾರು ಕೂಡ ಗಮನಿಸ್ತಾ ಇರಲಿಲ್ಲ ಟಾಸ್ಕ್ ಬರೀ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಮಾತ್ರ ಗಣನೆ ತಗೋತಾ ಇದ್ರು ಬಟ್ ಯಾರು ಕೂಡ ಅದನ್ನ ಗಮನಿಸ್ಲಿಲ್ಲ ನನ್ನ ಕೈಲಿ ನಾನು ಆಡುವಂತ ಟಾಸ್ಕ್ಗಳನ್ನ ನಾನು ಚೆನ್ನಾಗಿ ಆಡಿದೀನಿ ಸ್ವಲ್ಪ ಈ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅದನ್ನ ಚೆನ್ನಾಗಿ ಆಡ್ಬೋದಾಗಿತ್ತು ಅದು ಸ್ವಲ್ಪ ಅಗ್ರೆಷನ್ ಲೆವೆಲ್ ಜಾಸ್ತಿ ಹೋದಾಗ ನನಗೆ ಸ್ವಲ್ಪ ವೈಯಕ್ತಿಕವಾಗಿ ಅಯ್ಯೋ ಈ ಪ್ರತಾಪ್ ಅವರೇ ಇನ್ನೂ ಒಂದಷ್ಟು ಮಾತುಕತೆ ನಡೆಸೋದಿದೆ ಮಾತನಾಡಿಸ್ತೀನಿ ವೀಕ್ಷಕರೇ ನೀವು ಕೂಡ ಪ್ರತಾಪ್ ಅವ್ರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ